ಈ ಕೆಳಗಿನ ಯಾವುದನ್ನು ಲೇಕ್ ಕಿಲ್ಲರ್ ಎಂತಲೂ ಕರೆಯಲಾಗುತ್ತದೆ? ಸಾರಿ, ಲೇಕ್ ಕಿಲ್ಲರ್. ಇದಕ್ಕೆ ಸರಿಯಾದ ಉತ್ತರ, ಆಮ್ಲೀಯ ಮಳೆಯನ್ನು ಲೇಕ್ ಕಿಲ್ಲರ್ ಎಂತಲೂ ಕರೆಯುತ್ತಾರೆ. ವೃತ್ತಪತ್ರಿಕೆ ಇಲ್ಲದ ನಾಯಕ ರೆಕ್ಕೆಗಳಿಲ್ಲದ ಅಕ್ಕಿಯಂತೆ, ಈ ಹೇಳಿಕೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು. ಹೈಡ್ರಾಲಿಕ್ ಬ್ರೇಕ್ಗಳು ಈ ಕೆಳಗಿನ ಯಾವ ನಿಯಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಸರಿಯಾದ ಉತ್ತರ, ಪಾಸ್ಕಲ್ ನಿಯಮದ ಆಧಾರದ ಮೇಲೆ. ಭಾರತ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೈಸೂರು ಸಂಸ್ಥಾನದ ಹಳ್ಳಿ ಯಾವುದು? ಸರಿಯಾದ ಉತ್ತರ, ಈಸೂರು. ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ GST ಜಾರಿಗೆ ತರಲಾಗಿದೆ? ಸರಿಯಾದ ಉತ್ತರ, 101ನೇ ತಿದ್ದುಪಡಿಯ ಮೂಲಕ ಹಾಗೂ 122ನೇ ತಿದ್ದುಪಡಿ ಮಸೂದೆಯ ಮೂಲಕ. ಈ ಕೆಳಗಿನವುಗಳಲ್ಲಿ ಗುಜರಾತ್ನಲ್ಲಿ ಆಚರಣೆಯಲ್ಲಿರುವ ಪ್ರಮುಖ ಜಾನಪದ ನೃತ್ಯ ಯಾವುದು? ಸರಿಯಾದ ಉತ್ತರ, ಗರ್ಬಾ. ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಪ್ರಥಮ ಭಾರತೀಯ ಯಾರು? ಸರಿಯಾದ ಉತ್ತರ, ಮಿಹಿರ್ ಸೇನ್. ಬಟರ್ಫ್ಲೈ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ, ಈಜುವಿಕೆಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾವ ದುಂಡು ಮೇಜಿನ ಸಮಾವೇಶದಲ್ಲಿ ಅಂಬೇಡ್ಕರ್ ರವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪವನ್ನು ಮುಂದಿಟ್ಟರು? ಸರಿಯಾದ ಉತ್ತರ, 2ನೇ ದುಂಡು ಮೇಜಿನ ಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೋಸ್ಕರನೆಯೇ ಪ್ರತ್ಯೇಕವಾದ ಮತಕ್ಷೇತ್ರಗಳನ್ನು ನೀಡುವುದನ್ನು ಪ್ರಸ್ತಾಪವನ್ನು ಮುಂದಿಟ್ಟರು. MG ರಾನಡೆಯವರು ಈ ಕೆಳಗಿನ ಯಾವ ಸಮಾಜಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ, ಪ್ರಾರ್ಥನಾ ಸಮಾಜಕ್ಕೆ MG ರಾನಡೆಯವರು ಸಂಬಂಧಿಸಿದ್ದಾರೆ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಅಶೋಕನ ಶಿಲಾಶಾಸನ ಯಾವುದು? ಸರಿಯಾದ ಉತ್ತರ, 13ನೇ ಶಿಲಾಶಾಸನ. ಯಜ್ಞ ಯಾಗಾದಿಗಳ ವಿವರಗಳನ್ನು ಒಳಗೊಂಡಿರುವ ವೇದ ಯಾವುದು? ಸರಿಯಾದ ಉತ್ತರ, ಯಜುರ್ವೇದ. ಭೂಕಂಪನದ ಪ್ರಾಥಮಿಕ ಅಲೆಗಳು ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಈ ಭೂಕಂಪಗಳು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುತ್ತವೆ. ಇವೆರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಅಥವಾ ಎರಡೂ ಸರಿನಾ, ಎರಡೂ ತಪ್ಪ? ಸರಿಯಾದ ಉತ್ತರ, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿವೆ. ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ
ರೇಖೆ ಯಾವುದು? ಸರಿಯಾದ ಉತ್ತರ ಐಸೋಥರ್ಮ್. ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವ ಮೋಡಗಳು ಯಾವುವು? ಸರಿಯಾದ ಉತ್ತರ ಪದರು ಮೋಡಗಳು. ಕಚ್ಚಾ ತೈಲಗಳ ಉತ್ಪಾದನೆಗೆ ಪ್ರಾಮುಖ್ಯತೆ ಪಡೆದಿರುವ ಸಾಗರ ತಳ ಪ್ರದೇಶ ಯಾವುದು? ಸರಿಯಾದ ಉತ್ತರ ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಏರಿಯಾ. ಭಾರತದಲ್ಲಿ ಪ್ರಸ್ತುತ ನವರತ್ನ ಸ್ಥಾನಮಾನ ಪಡೆದಿರುವ ಉದ್ಯಮಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 16. ಮಹಾರತ್ನ 8 ಪಡೆದಿದ್ದಾವೆ, ನವರತ್ನ 16. ಬೇರುಬಾರಿ ಮೊಕದ್ದಮೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಗುರುತಿಸಲು 1979 ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು? ಸರಿಯಾದ ಉತ್ತರ ಬಿಪಿ ಮಂಡಲ್ ಅವರ ನೇತೃತ್ವದಲ್ಲಿ. ಭಾರತ ಸಂವಿಧಾನದ 20ನೇ ಭಾಗವು ಈ ಕೆಳಗಿನ ಯಾವುದರ ಬಗ್ಗೆ ತಿಳಿಸುತ್ತದೆ? ಸರಿಯಾದ ಉತ್ತರ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ತಿಳಿಸುತ್ತದೆ. ಈ ಕೆಳಗಿನ ಯಾರನ್ನು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುವುದು? ಸರಿಯಾದ ಉತ್ತರ ಕರೋಲಸ್ ಲೀನಿಯಸ್ ರವರನ್ನು. ಉಗುರು ಮತ್ತು ಕೂದಲಿನಲ್ಲಿರುವ ಸರಳವಾದ ಪ್ರೋಟೀನ್ ಯಾವುದು? ಸರಿಯಾದ ಉತ್ತರ ಕೆರಾಟಿನ್. ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ವಹಿಸಿದ್ದವರು ಯಾರು? ಸರಿಯಾದ ಉತ್ತರ ಸರ್ ಐರ್ಕೋಟ್. ಈ ಕೆಳಗಿನ ಯಾವ ಕಾಯ್ದೆಯನ್ವಯ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿದ್ದ ದ್ವಿಮುಖ ಸರ್ಕಾರ ರದ್ದಾಯಿತು? ಸಾವಿರದ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ. ಭಾರತ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಕಾಮನ್ವೆಲ್ತ್ ಎಂಬ ಪತ್ರಿಕೆಯನ್ನು ಹೊರಡಿಸಿದವರು ಯಾರು? ಸರಿಯಾದ ಉತ್ತರ ಹ್ಯಾನಿ ಬೆಸೆಂಟ್ ರವರು. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದ ಸುಲ್ತಾನ ಯಾರು? ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಈ ಕೆಳಗಿನ ರೂಪಾಂತರ ಶಿಲೆಗಳನ್ನು ಹೊಂದಿಸಿ ಬರೆಯಿರಿ: ಗ್ರಾನೈಟ್, ಸುಣ್ಣದ ಕಲ್ಲು, ಮರಳು ಶಿಲೆ, ಬೆಸಾಲ್ಟ್. ಈ ಕಡೆ ನೋಡಿ, ಶಿಸ್ತ್, ಸ್ಫಟಿಕ ಶಿಲೆ, ಅಮೃತ ಶಿಲೆ, ನೀಸ್. ಸರಿಯಾದ ಉತ್ತರ ಗ್ರಾನೈಟ್ಗೆ ನೀಸ್, ಸುಣ್ಣದ ಕಲ್ಲಿಗೆ ಅಮೃತ ಶಿಲೆ.
ಮರಳು ಶಿಲೆಗೆ ಸ್ಫಟಿಕ ಶಿಲೆ, ಬೆಸಾಲ್ಟ್ಗೆ ಶಿಸ್ಟ್. ಈ ಕೆಳಗಿನ ಸ್ಥಳೀಯ ಮಾರುತಗಳು ಹಾಗೂ ಅವುಗಳು ಕಂಡುಬರುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಲೂ ಭಾರತ, ಚಿನೂಕ್ ಅಮೇರಿಕ, ಮಿಸ್ಟ್ರಲ್ ಫ್ರಾನ್ಸ್, ಸಿರಾಕೋ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಸಿರಾಕೋ ಆಸ್ಟ್ರೇಲಿಯಾ, ಇದು ತಪ್ಪಾಗಿದೆ. ಹಾಗಾದರೆ ಭಾರತದ ಸ್ಥಳೀಯ ಮಾರುತ ಲೂ, ಅಮೇರಿಕಾದ ಸ್ಥಳೀಯ ಮಾರುತ ಚಿನೂಕ್, ಫ್ರಾನ್ಸ್ನ ಸ್ಥಳೀಯ ಮಾರುಕ ಮಿಸ್ಟ್ರಲ್. ಈ ಕೆಳಗಿನವುಗಳಲ್ಲಿ ಬ್ಯಾಂಕ್ ಹಣಕ್ಕೆ ಉದಾಹರಣೆಗಳು ಯಾವುವು? ಚೆಕ್ಕುಗಳು, ಡ್ರಾಫ್ಟುಗಳು, ಕ್ರೆಡಿಟ್ ಕಾರ್ಡುಗಳು. ಸರಿಯಾದ ಉತ್ತರ ಈ ಮೂರನ್ನು ಕೂಡ ಬ್ಯಾಂಕ್ ಹಣ ಎಂದು ಕರೆಯುತ್ತೇವೆ. ಅವನ್ನು ಚೆಕ್ಕುಗಳು, ಡ್ರಾಫ್ಟುಗಳು, ಕ್ರೆಡಿಟ್ ಕಾರ್ಡುಗಳು. ಭಾರತದ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭಗೊಂಡ ಸ್ಥಳ ಯಾವುದು? ಸರಿಯಾದ ಉತ್ತರ ಮುಂಬೈ. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯ ಸರಾಸರಿ ವಾರ್ಷಿಕ ಬೆಳವಣಿಗೆಯ ದರ ಎಷ್ಟು? ಶೇಕಡ 1.26, ಶೇಕಡ 2.20, ಶೇಕಡ 1.70, ಶೇಕಡ 1.93. ಈ ಪ್ರಶ್ನೆ ಸ್ವಲ್ಪ ಕಷ್ಟವಾಗಿದೆ ನೋಡಿ. ಸರಿಯಾದ ಉತ್ತರ ಯಾರು ಕೊಡ್ತೀವಿ ನೋಡೋಣ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.